ಬೋಲೋ ಭಾರತ್ ಮಾತಾ ಕೀ, ಆ ಕಡೆ ಹಿಂದೆ ಇಂದ ಸೌಂಡ್ ಬರ್ತಾ ಇಲ್ಲ. ಬೋಲೋ ಭಾರತ್ ಮಾತಾ ಕೀ, ನಾಡ ಪ್ರಭು ಕೆಂಪೇಗೌಡ ಜಿ ಕೀ, ನಾಡ ಪ್ರಭು ಕೆಂಪೇಗೌಡ ಜಿ ಕೀ. ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀ ಕೀ. ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕೀ. ಜಗದ್ಗುರು ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿರವರ ಪಾದಗಳಿಗೆ ವಂದಿಸುತ್ತಾ, ರಮಾನಂದ ಸ್ವಾಮಿ ನೆಲಮಂಗಳ ಇವರ ಪಾದಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ವೇದಿಕೆ ಮುಂದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹೆಬ್ಬಾಳ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ, ನಿಮಗೆಲ್ರಿಗೂ ನಾಡಪ್ರಭು ಕೆಂಪೇಗೌಡರ 513ನೇ ಈ ಜಯಂತ್ಯೋತ್ಸವಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತ ಶಕ 1510ರಲ್ಲಿ ನಮ್ಮ ಪಕ್ಕದ ಕ್ಷೇತ್ರ ಯಲಹಂಕದಲ್ಲಿ ಹುಟ್ಟಿದಂಥವರು. ತಾಯಿ ಮತ್ತೆ ಇವರ ತಂದೆಯವರಾದ ಕೆಂಪನಂಜೆ ಗೌಡರು, ಇವರ ತಾಯಿಯವರು ಲಿಂಗಾಂಬೆ ಅವರು, ಇವರ ಸುಪುತ್ರನಾಗಿ ಹುಟ್ಟಿದಂತಹ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂತಹ ಮಹಾತ್ಮರು. ಕೆಂಪೇಗೌಡರ ದೂರದೃಷ್ಟಿಯಿಂದ ನಿರ್ಮಿಸಿದ ಈ ಬೆಂಗಳೂರು ನಗರ ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಲಿಕ್ಕೆ ಕಾರಣ ಆಗಿದೆ. ವಿಜಯನಗರ ರಾಜ್ಯವಾಗಿದ್ದ ಯಲಹಂಕದ ಪಾಳ್ಯಗಾರರಾಗಿ ಬೆಂಗಳೂರನ್ನು ಕಟ್ಟಿದಂತಹ ಮಹಾತ್ಮರು ನಾಡಪ್ರಭು ಕೆಂಪೇಗೌಡರು. ಯಲಹಂಕದಲ್ಲಿ ಹುಟ್ಟಿದಂತಹ ಈ ಮಹಾನ್ ವ್ಯಕ್ತಿ ನಾಲ್ಕು ಭಾಗಗಳಲ್ಲಿ, ಬೆಂಗಳೂರಿನ ನಾಲ್ಕು ಭಾಗಗಳಲ್ಲೇ ಇವರು ಗೋಪುರಗಳನ್ನು ನಿರ್ಮಾಣ ಮಾಡಿದಂಥವರು. ಬೆಂಗಳೂರಿನ ಮಧ್ಯಭಾಗದಲ್ಲಿ ಕೋಟೆಯನ್ನು ಕಟ್ಟಿದಂಥವರು, ಇಡೀ ಬೆಂಗಳೂರಿನ ಜಾತಿಗೆ ಒಂದರಂತೆ. ಎಲ್ಲ ಜಾತಿ ಜನಾಂಗಗಳನ್ನು ಏನು ನಮ್ಮ ಹಿಂದಿನ ಸರ್ವಜ್ಞರು ಹೇಳಿದ್ರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೆಂಗಳೂರು ನಗರದಲ್ಲಿ ಎಲ್ಲ ಜಾತಿ ಜನಾಂಗಗಳ ಜನಗಳು ಸಹಬಾಳ್ವೆ ಮಾಡಬೇಕು ಅಂತ ಹೇಳಿ ಪ್ರತಿ ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಕೊಟ್ಟಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸೇರ್ತದೆ. ಇವತ್ತು ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ದೊಡ್ಡ ದೊಡ್ಡ ಕೆರೆಗಳು, 10 ದೊಡ್ಡ ಕೆರೆಗಳು 100 ಎಕರೆಗಳ ವಿಸ್ತೀರ್ಣದಲ್ಲಿ ಕಟ್ಟಿದಂತಹ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸೇರ್ತದೆ. ಬೆಂಗಳೂರಿನಲ್ಲಿ ಹಲವಾರು ದೇವಾಲಯಗಳ ನಿರ್ಮಾಣ, ಮಸೀದಿಗಳ ನಿರ್ಮಾಣಕ್ಕೂ ಸಹ ಕೆಂಪೇಗೌಡರು ಕಾರಣಕರ್ತರಾಗಿರ್ತಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ನನಗೆ ಹೆಮ್ಮೆ ಅನ್ನಿಸ್ತದೆ. ಇನ್ನೂ ಕೆಂಪೇಗೌಡರ ಬಗ್ಗೆ ಮಾತಾಡೋದಾದರೆ ಬಹಳಷ್ಟು ವಿಷಯಗಳಿದೆ. ಒಂದು ದಿನ ಬೇಕಾಗ್ತದೆ ನಾನು ಕೆಂಪೇಗೌಡರ ಬಗ್ಗೆ ಮಾತಾಡಬೇಕು ಅಂದರೆ, ನಾವೆಲ್ಲ ಇಷ್ಟು ಖುಷಿಯಾಗಿ ಸಂತೋಷವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಬೇಕು ಅಂದರೆ ಕೆಂಪೇಗೌಡರ ಒಂದು ದೂರದೃಷ್ಟಿ ಕಾರಣ. ಬೆಂಗಳೂರು ಅನ್ನೋದು ಯಾವುದು ಒಂದು ಭಾಷೆಗೆ
ಒಂದು ಜನಾಂಗಕ್ಕೆ ಒಳಪಟ್ಟಿರುವಂತಹ ನಗರ ಅಲ್ಲ. ಮಾತಾಡುವಂತ ಜನ ಹಲವಾರು ಜಾತಿ ಜನಾಂಗಗಳ ಜನ, ಹಿಂದೂಗಳಾಗ್ಬೋದು, ಮುಸ್ಲಿಮರಾಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು, ಸಿಖ್ ಆಗ್ಬೋದು, ಜೈನ್ಸ್ ಆಗ್ಬೋದು, ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಜೀವನ ಮಾಡ್ತಾ ಇರುವಂತ ಈ ಪ್ರದೇಶ. ಇವತ್ತು ಬೆಂಗಳೂರಿನ ಈ ಒಂದು ಕಲ್ಪನೆ ಕೆಂಪೇಗೌಡರಿಗೆ ಇತ್ತು ಅನ್ನಿಸ್ತದೆ. ಅದೇ ಉದ್ದೇಶ ಇಟ್ಕೊಂಡು ಕೆಂಪೇಗೌಡರು ಈ ಬೆಂಗಳೂರನ್ನ ಕಟ್ಟಿದಂಥದ್ದು. ಕೆಂಪೇಗೌಡರು ಕಟ್ಟಿದಂತಹ ಈ ಬೆಂಗಳೂರು ಇವತ್ತು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿ. ಇಡೀ ಭಾರತ ದೇಶ ಅಂತ ಏನಾದರೂ ಒಂದು ಕಡೆ ಅಂದರೆ ಬೆಂಗಳೂರು ಅಂದರೆ ಇನ್ನೊಂದು ಹೆಸರಾಗಿರುವಂಥದ್ದು. ಇವತ್ತು ಐ ಟಿ ಸಿಟಿ, ಬಿ ಟಿ ಸಿಟಿ ಅಂತ ಇಡೀ ಪ್ರಪಂಚದಲ್ಲಿ ಹೆಸರಾಗಿದ್ರೆ ಅದು ಬೆಂಗಳೂರು ನಗರ. ಇದಿಷ್ಟು ನಾನು ಕೆಂಪೇಗೌಡರ ಬಗ್ಗೆ ಹೇಳದಂತ ವಿಷಯಗಳು. ಈಗ ಬಹಳಷ್ಟು ನೂರಾರು ವಿಷಯಗಳು ಕೆಂಪೇಗೌಡರ ಬಗ್ಗೆ ಇದೆ, ಹೇಳಲಿಕ್ಕೆ ಒಂದು ದಿವಸ ಎಲ್ಲ ಬೇಕಾಗ್ತದೆ. ನೀವು ಭಾಳ ಒಂದು ಎರಡು ಮೂರು ಗಂಟೆಗಳಿಂದ ನೀವು ಇಲ್ಲಿ ಕೂತಿದ್ರಿ, ಮತ್ತೆ ನಾಲ್ಕು ಗಂಟೆಗೇನೆ ಕೆಂಪೇಗೌಡರ ನಮ್ಮ ಪುತ್ತಳಿ ಗೆದ್ದಳ್ಳಿಯಲ್ಲಿಂದ ನಾವು ಮಾಡಿದಂತಹ ಬೈಕ್ ರ್ಯಾಲಿ ಸುಮಾರು 8-9 ಕಿಲೋಮೀಟರ್ಗಳು ಸುತ್ತಕೊಂಡು ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಕೆಂಪೇಗೌಡನ ಅಭಿಮಾನಿಯಾಗಿ ಹೆಬ್ಬಾಳದ ಕ್ಷೇತ್ರದ ಇಡೀ ಜನತೆಗೆ ನಾನು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೆಂಪೇಗೌಡರು ಬರೀ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿ ಅಲ್ಲ. ಕೆಂಪೇಗೌಡರು ಬರೀ ಒಕ್ಕಲಿಗ ಸಮಾಜಕ್ಕೆ ಸೇರಿದವರಲ್ಲ, ವಿಶ್ವ ಮಾನವ. ಏನಾದರೂ ಆಗುವ ಮೊದಲು ಮಾನವನಾಗುವಂತ ಕುವೆಂಪು ಅವರು ಏನ್ ಹೇಳಿದ್ರು ಅದನ್ನ ಕುವೆಂಪು ಅವರು ಕೆಂಪೇಗೌಡರು ನೋಡಿ ಅವರು ಬರ್ತಿದ್ರು ಅನಿಸ್ತದೆ ಆ ಕವಿತೆ. ಆದ್ರೆ ಇವತ್ತು ಏನ್ ನಡೀತಾ ಇದೆ ಈ ದೇಶದಲ್ಲಿ, ಜಾತಿ ಜನಾಂಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂತ ದುಷ್ಟ ಶಕ್ತಿಗಳು, ದುಷ್ಟ ವ್ಯಕ್ತಿಗಳು ಇವತ್ತು ದೇಶವನ್ನು ಆಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಕೆಂಪೇಗೌಡರ ಕನಸು ಏನಾಗಿತ್ತು, ವಿಶ್ವ ಮಾನವ ಕೆಂಪೆ ಇವರು ಕುವೆಂಪು ಅವರ ಕನಸು ಏನಾಗಿತ್ತು, ಡಾಕ್ಟರ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು, ನಮ್ಮ ರಾಷ್ಟ್ರಪತಿ ಆಗಿದ್ದ ಅಬ್ದುಲ್ ಕಲಾಂ ರವರ ಕನಸು ಏನಾಗಿತ್ತು, ಆ ಕನಸುಗಳನ್ನೆಲ್ಲ ನುಚ್ಚುನೂರು ಮಾಡಿ ಜಾತಿ ಜನಾಂಗ, ನೀನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್, ನೀನು ದಲಿತ, ನೀನು ಹಿಂದುಳಿದವ, ನೀನು ಮುಂದುವರೆದವ, ಇದೇನೂ ಇಲ್ಲ. ಇವತ್ತು ಈ ರಾಜ್ಯವನ್ನು ಆಳ್ತಾ ಇರುವಂಥ ವ್ಯಕ್ತಿಗಳು, ಈ ದೇಶವನ್ನು ಆಳ್ತಾ ಇರುವಂಥ ವ್ಯಕ್ತಿಗಳು ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿವೆ. ದೇಶವನ್ನು ಒಡೆದು ಚಿತ್ರ ಮಾಡಿ ವೋಟ್ ಪೊಲಿಟಿಕ್ಸ್, ಜಾತಿ ರಾಜಕಾರಣ ಮಾಡೋದ್ರಲ್ಲಿ ನಂಬರ್ ಒನ್. ಈಗ ಇಲ್ಲಿ ಸ್ಟೇಜ್ ಮೇಲೆ ನಾವು ಎಲ್ಲ ಜಾತಿ ಜನಾಂಗದಲ್ಲಿ ಕೂತಿದ್ದೀರಿ. ಇಲ್ಲಿ ಮುಸ್ಲಿಮಾನ್ ಕಟ್ಟ ಅಲ್ಲ, ಕೆಟ್ಟ ವ್ಯಕ್ತಿ ಇಲ್ಲ ವಿಜಯಣ್ಣ, ಇನ್ನೀಗ ಅಂತಾರೆ ಕೆಟ್ಟ ವ್ಯಕ್ತಿ, ದುಷ್ಟ ವ್ಯಕ್ತಿ. ವಿಜಯಣ್ಣ 2008 ನೀನು ತಲೆ ಕೊಡ್ತಿದ್ದಿದ್ದು ಯಾರು ಯಾರು, ಅದೆಲ್ಲ ಆಗೋಯ್ತು ಕಾಲ. ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅಂಡ್ ನಿನ್ ಪಟಾಲಂ, ನಿನ್ ರೌಡಿ ಗ್ಯಾಂಗು ನಮ್ಮ ಹತ್ರ ನಡೆಯಲ್ಲ. ನಿಂದು ಮುಗಿದು ಹೋದ ಅಧ್ಯಾಯ. ನೀನ್ ಬಂದು ಇಲ್ಲಿ ಜಾತಿ ಜನಾಂಗಗಳ ಮಧ್ಯದಲ್ಲೇ ತಂದಿಟ್ಟು ರಾಜಕಾರಣ ಮಾಡೋದು ಬಿಟ್ಬಿಡು. ನಿನ್ನಿಂದ ಇರೋದು 10-12 ಜನ ಪೋಲಿ ಪಟಾಲಂಗಳು, ರೌಡಿ ಶೀಟ್ರುಗಳು. ನಾವು ಯಾರು ಸ್ಟೇಜ್ ಮೇಲೆ ಇರೋದು ಯಾರ ರೌಡಿ ಶೀಟ್ರಿದ್ದೀರಾ? ಎಲ್ಲ ಸ್ವಂತ ಕಷ್ಟಪಟ್ಟು ಸ್ವಂತ ದುಡಿಮೆಯಿಂದ ಮುಂದೆ ಬಂದಿರುವಂತ ವ್ಯಕ್ತಿಗಳು. 2020-21 ಒಂದೇ ವರ್ಷಕ್ಕೆ 1 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ ನಾನು. ಯಾರಿಗೆ? ಸ್ಕೂಲ್ ಸ್ಟೂಡೆಂಟ್ಸ್ಗೆ ಮತ್ತೆ ಕೋವಿಡ್ ಸತ್ತವ್ರಿಗೆ. ನೀನು ಯಾರಪ್ಪ ದೇಣಿಗೆ ಕೊಟ್ಟೆ? ಯಾರೋ 800 ಜನಕ್ಕೆ 1,000 ರೂಪಾಯಿ 2,000 ರೂಪಾಯಿ ಯಾರೋ ರೆಡ್ಡಿ ಅಂತೆ ದೇಣಿಗೆ. ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ. ಯಾವ ರೆಡ್ಡಿನ ಗೊತ್ತಿಲ್ಲ ಅವ್ನು, ಯಾವ ರೆಡ್ಡಿನ ನನಗೆ ಗೊತ್ತಿಲ್ಲ. ಟೋಕನ್ ಮಾತ್ರ 4,351 ಟೋಕನ್ ಅಂತ ಕೊಟ್ಬಿಡೋದು. ಟೋಕನ್ ಸ್ಟಾರ್ಟ್ ಆಗಿದೆ 4,000ದಿಂದ. 1, 2, 3 ಈ ಹೋಟ್ಲ್ ನಂಬರ್ಗಳು ನೋಡಿದ್ದೀರಲ್ಲ, 25 ರೂಮ್ ಇರ್ತದೆ, ರೂಮ್ ನಂಬರ್ 125 ಅಂತ ಹಾಕ್ಬಿಟ್ಟಿರ್ತದೆ. ಯಾರನ್ನಪ್ಪ ಯಾಮಾರ್ಸಕ್ ಹೋಗ್ತೀಯಾ? ಯಾರನ್ನ ಯಾಮಾರ್ಸಕ್ ಹೋಗ್ತೀಯಾ? ನೀನು ಯಾವತ್ತು ಹೆಬ್ಬಾಳ ಕ್ಷೇತ್ರದಿಂದ ಗೆದ್ದು ಇಲ್ಲಿಂದ MLA ಆಗಿ ಹೋಗಿ ಮಂತ್ರಿ ಆಗಿ ಹೋಗಿ ದುಡ್ಡು ತಿಂದು ಜೈಲ್ಗೆ ಹೋಗ್ಬಿಟ್ಟಲ್ಲ, ಆವತ್ತೇ ನಿನ್ ಮಟಾಶ ಆಗೋದು. ಕ್ಲೋಸ್ ದ ಮ್ಯಾಟರ್. ಹೆಬ್ಬಾಳದ ಜನತೆ ಬುದ್ಧಿವಂತ ಇದ್ದಾರೆ. ಪಾಪ ನೀನೇನೋ ಸ್ಕೂಲ್ ಫೀಸ್ ಕೊಡ್ತೀಯಾ,
ಸೀರೆ ಕೊಡ್ತೀವಿ ಅಂತ. ಯಾರೋ ನಮ್ಮ ಬಡವರು ನಮ್ಮ ಅಂತಂಗಿಗಳು ಬಂದಿರ್ತಾರೆ, ನಾನೇ ಹೇಳಿದ್ದೀನಿ ಕೊಡೋದೆಲ್ಲ ತಗೊಳ್ರಿ, ಅದ್ಯಾವುದು ಕಷ್ಟಪಟ್ಟು ದುಡ್ಡಲ್ಲ, ಕಳ್ತನ ಬಗ್ಗೆ ಡಕಾಯ್ತಿ ಮಾಡಿದಂಥ ದುಡ್ಡು, ಲಂಚ ಹೊಡೆದು ಜೈಲಿಗೆ ಹೋಗಿದ್ದಂಥ ವ್ಯಕ್ತಿ ನನಗೆ ಹೇಳ್ತಾನೆ ಮೊನ್ನೆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಇಲ್ಲಿ ನಾನು ಒಂದು ಕೋಟಿ ಸರ್ಕಾರದಿಂದ ದುಡ್ಡು ಬಂದೈತೆ ಏನಾಯ್ತು ಅಂತ. ಕಟ್ಟದ ಸುಬ್ರಹ್ಮಣ್ಯಂ ನಾಡು ನಿಮ್ಮ ಅಪ್ಪನ ಕೊಟ್ಟಿದ್ದಾರಪ್ಪ, ನನ್ನವ್ರು ಕೊಟ್ಟೆ, ಯಾವಾಗ ಕೊಟ್ಟಿದ್ದ ನಿಮ್ಮಪ್ಪ, ಯಾವಾಗ ಕೊಟ್ಟಿದ್ರಪ್ಪ ಬಿ ಜೆ ಪಿ ಅವರು, ವಿಜಯಣ್ಣ ನೀನು ನಿನ್ನ ಕೈ ಆಡಿಸ್ಬೇಡ, ನಿನ್ನ ಕೈ ಆಡಿಸಿ ಆಡ್ತೀನಿ ನೀನು ಹೇಳ್ತೀನಿ, ನೀನು ನೀನು ಇವಾಗ ವಾಪಸ್ಸು ನೀನು ಅವ್ರಿಗೆ ಹೇಳೋ ಸಮಯ. ಯಾಕೆ ಎದ್ರಕತ್ಯ ವಿಜಯಣ್ಣ, ಯಾಕೆ ಎದ್ರಕತ್ಯ, ಎದುರೋ ಕಾಲ ಹೊರಟೋಯ್ತು, ಎದುರೋ ಕಾಲ ಹೊರಟೋಯ್ತು ನೋಡಿ, ಅಲ್ಲಿ ಕೆಂಪೇಗೌಡರು ಕತ್ತಿ ಇಟ್ಕೊಂಡು ಹೆಂಗಿದ್ದವ್ರೆ, ಅದೇ ನಿನ್ನ ಸ್ಫೂರ್ತಿ ಆಗಬೇಕು. ಯು ಹ್ಯಾವ್ ಟು ಬಿ ಫೈಟರ್.